ನಮಸ್ಕಾರ ವೀಕ್ಷಕರೆ ಕನ್ನಡ ಕ್ರಿಕೆಟ್ ಮಗ ಚಾನೆಲ್ ಗೆ ತಮಗೆಲ್ಲ ಸ್ವಾಗತ ಏನಪ್ಪ ಇವತ್ತಿನ ವಿಷಯ ಅಂದ್ರೆ 2022 ರ ಐಪಿಎಲ್ ಗೋಸ್ಕರ ನಮ್ಮ ಆರ್ಸಿಬಿ ತಂಡಕ್ಕೆ ಕ್ಯಾಪ್ಟನ್ ಯಾರು ಯಾರು ಆಗಬಹುದು ಆಕಾಶ್ ಚೋಪ್ರಾ ಹೇಳಿದ ಪ್ರಕಾರ ಇವಾಗ ಯಾರು ಆಗ್ತಾರೆ ಎಂಬುದಕ್ಕೆ ನಾವು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ವಿಡಿಯೋ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಹಾಗೆ ಈ ಚಾನೆಲ್ ತಮಗೆ ಇಷ್ಟವಾದಲ್ಲಿ ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ 2022 ರ ಐಪಿಎಲ್ ಗೋಸ್ಕರ ಈಗಾಗಲೇ ಮೆಗಾ ಆಕ್ಷನ್ ಗೋಸ್ಕರ ಎಲ್ಲಾ ಆಟಗಾರರು ಎಲ್ಲಾ ತಂಡದವರು ಈಗಾಗಲೇ ಪೂರ್ವ ಸಿದ್ಧತೆ ಮಾಡಿಕೊಂಡಿ ನಮ್ಮ ಆರ್ಸಿಬಿ ತಂಡವು ಕೂಡ ಇವಾಗ ಪೂರ್ವ ಸಿದ್ಧತೆ ಮಾಡಿಕೊಂಡಿದೆ ಯಾವ ಆಟಗಾರರನ್ನು ತಗೋಬೇಕು ಯಾವ ಆಟಗಾರರ ಬಿಡಬೇಕು ಎಂಬುದು ಕೂಡ ಇವಾಗ ಐಪಿಎಲ್ ಗೋಸ್ಕರ ಈಗ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಹಾಗೇನೇ ಇವಾಗ ನಮ್ಮ ತಂಡಕ್ಕೆ ಕ್ಯಾಪ್ಟನ್ ಯಾರಾಗಬೇಕು ನಿಮ್ಮ ಪ್ರಕಾರ ಆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೇನೇ ಸ್ನೇಹಿತರೆ ಇವಾಗ ಆಕಾಶ್ ಚೋಪ್ರಾ ಅವರು ಹೇಳಿದ ಪ್ರಕಾರ ಜೇಸನ್ ಹೋಲ್ಡರ್ ಕೂಡ ವೆಸ್ಟ್ ಇಂಡೀಸ್ ಆಟಗಾರರು ಜೇಸನ್ ಹೋಲ್ಡರ್ ಕೂಡ ಇವಾಗ ಅವರು ಕೂಡ ಒಂದು ರೇಸ್ ನಲ್ಲಿದ್ದಾರೆ ಕ್ಯಾಪ್ಟನ್ಸಿ ಆಗುವಗೋಸ್ಕರ ಇವಾಗ ನಮ್ಮ ಆರ್ಸಿಬಿ ತಂಡದಲ್ಲಿ ಮೂರು ಆಟಗಾರರು ರಿವ್ಯೂ ಮಾಡಿಕೊಂಡಿದ್ದಾರೆ ಅದು ಎಲ್ಲರಿಗೂ ಗುರುತು ಇವಾಗ ಯಾರು ಯಾರಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಮ್ಯಾಕ್ಸ್ವೆಲ್ ಮತ್ತೆ ಸಿರಾಜ್ ಈ ಮೂವರಲ್ಲಿ ಯಾರು ಕ್ಯಾಪ್ಟನ್ ಆಗಬಹುದು ನಿಮ್ಮ ನಮ್ಮ ಪ್ರಕಾರ ಅಂದ್ರೆ ನಮ್ಮ ಪ್ರಕಾರ ವಿರಾಟ್ ಕೊಹ್ಲಿನೇ ಆಗಬಹುದು ಕ್ಯಾಪ್ಟನ್ ಆದರೆ ನಮ್ಮ ವಿರಾಟ್ ಕೊಹ್ಲಿ ಅದರಿಂದ ಚೆನ್ನ ಅಂತ ಹೇಳಬಹುದಾಗಿದೆ ಸ್ನೇಹಿತರೆ ಸಿರಾಜ್ ಅಂತೂ ಇವಾಗ ಅವರಿಗೆ ಅನುಭವ ಇಲ್ಲ ಕ್ಯಾಪ್ಟನ್ ಮಾಡಿದ್ದು ಬರೀ ಬಾಲರ್ ಅವರು ಒಂದು ಕ್ಯಾಪ್ಟನ್ ಅನುಭವ ಇಲ್ಲದ ಕಾರಣ ಅವರಿಗೂ ಕ್ಯಾಪ್ಟನ್ ಕೊಡೋಕ್ಕಾಗಲ್ಲ ಇವಾಗ ಕೊನೆಗೆ ಒಂದು ಮ್ಯಾಕ್ಸ್ವಾಲ್ ಇದ್ದಾರೆ ಅವರಿಗೂ ನನ್ನ ಪ್ರಕಾರ ನನ್ನ ಮ್ಯಾಕ್ಸ್ವಾಲ್ ಕೊಡೋದು ಕ್ಯಾಪ್ಟನ್ ನನ್ನ ಪ್ರಕಾರ ಬೇಡ ಅನ್ಸುತ್ತೆ ಯಾಕಪ್ಪ ಅಂದ್ರೆ ಅವರು ಹೊರಗಿನ ದೇಶದವರು ಅವರು ಆಸ್ಟ್ರೇಲಿಯಾ ದೇಶದವರು ಹಾಗಂತೇನೆ ಅವರೇನು ಕ್ಯಾಪ್ಟನ್ ಆಗಬಹುದು ಹಾಗಂತೇನೆ ಕ್ಯಾಪ್ಟನ್ ಆಗಬಾರದು ಆಗಬಹುದು ಆಗಬೇಕು ಕ್ಯಾಪ್ಟನ್ ಅಂದ್ರೆ ನನ್ನ ಪ್ರಕಾರ ಹೇಳ್ತಿರ್ತೀನಿ ಮ್ಯಾಕ್ಸ್ವೆಲ್ ಗೆ ಕೊಡಬಾರದು ಯಾಕಪ್ಪ ಅಂದ್ರೆ ನಮ್ಮ ಭಾರತೀಯರಾಗಬೇಕು ಹಾಗೆ ನಮ್ಮ ಕರ್ನಾಟಕದವರು ಕ್ಯಾಪ್ಟನ್ ಆಗಬೇಕು ಇವರು ಒಂದು ಕರ್ನಾಟಕದ ಕ್ಯಾಪ್ಟನ್ ಅಂದ್ರೆ ಅತ್ಯುತ್ತಮವಾದಂತ ಬೆಳವಣಿಗೆ ಹೊಂದುತ್ತೆ ನಮ್ಮ ಕನ್ನಡಕ್ಕೆ ಸ್ನೇಹಿತರೆ ಇವಾಗ ನಿಮ್ಮ ಪ್ರಕಾರ ನಮ್ಮ ಕನ್ನಡದಲ್ಲಿ ಅಥವಾ ಭಾರತೀಯರು ಕ್ಯಾಪ್ಟನ್ ಆಗಬೇಕಪ್ಪ ಅಂದ್ರೆ ಯಾರು ಯಾರಾಗಬೇಕು ನಿಮ್ಮ ಅಭಿಪ್ರಾಯ ಈ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಸ್ನೇಹಿತರೆ ನನ್ನ ಪ್ರಕಾರ ನಮ್ಮ ಕನ್ನಡದಲ್ಲಿ ಇರುವಂತ ಮನೀಶ್ ಪಾಂಡೆ ಇದ್ದಾರೆ ಅವರು ಒಂದು ರೇಸ್ ನಲ್ಲಿ ಇದ್ದಾರೆ ಅವರಿಗೂ ಕೂಡ ಒಂದು ಕ್ಯಾಪ್ಟನ್ಸಿ ಕೊಡಬಹುದು ಹಾಗೇನೆ ನಮ್ಮ ಇಂಡಿಯನ್ ಪ್ರಕಾರ ಹೋಗಬೇಕಾದ್ರೆ ಶೇಖರ್ ಧವನ್ ಇದ್ದಾರೆ ಶ್ರೇಯಸ್ ಅಯ್ಯರ್ ಇದ್ದಾರೆ ಇನ್ನಿತರ ಆಟಗಾರರಿದ್ದಾರೆ ಒಳ್ಳೆ ಒಳ್ಳೆ ಆಟಗಾರರಿದ್ದಾರೆ ಅವರಿಗೂ ಕೂಡ ಕ್ಯಾಪ್ಟನ್ ಎಬಿಲಿಟಿ ಇದೆ ಅವ್ರಿಗೆ ಕ್ಯಾಪ್ಟನ್ ಕೊಡಬಹುದು ಹಾಗೆ ಸ್ನೇಹಿತರೆ ಇವಾಗ ನಮ್ಮ ರೇಸ್ನಲ್ಲಿ ನಮ್ಮ ತಂಡಕ್ಕೆ ಕ್ಯಾಪ್ಟನ್ ಯಾರಾಗಬೇಕಪ್ಪ ಅಂದರೆ ಮೊಟ್ಟ ಮೊದಲನೇ ಹೇಳಬೇಕಂದ್ರೆ ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್ ಆಗಬೇಕು ಇವಾಗ ಜೇಸನ್ ಹೋಲ್ಡರ್ ಆಕಾಶ್ ಚೋಪ್ರಾ ಹೇಳಿದ ಪ್ರಕಾರ ಜೇಸನ್ ಹೋಲ್ಡರ್ ಕ್ಯಾಪ್ಟನ್ ಆಗಬಹುದಾ ಆಗಬೇಕು ಆದರೆ ಒಳ್ಳೆಯ ಆಲ್ರೌಂಡರ್ ಅವರು ಕೂಡ ಒಂದು ಯಾಕಂದ್ರೆ ಅವರು ಒಂದು ಹೊರಗಿನ ದೇಶದವರು ಅವರು ಒಂದು ನಮ್ಮ ತಂಡಕ್ಕೆ ಕ್ಯಾಪ್ಟನ್ ಆಗಿದ್ರೆ ಒಂದು ಉತ್ತಮ ಹಾಗೇನೆ ಹೇಳುತ್ತಾ ಮ್ಯಾಕ್ಸ್ವೆಲ್ ಅದಕ್ಕಿಂತ ಮುಂಚೆ ಯಾರಪ್ಪ ಅಂದ್ರೆ ಹೊರಗಿನ ದೇಶದಿಂದ ಕ್ಯಾಪ್ಟನ್ ಮಾಡಬೇಕಾದ್ರೆ ಮ್ಯಾಕ್ಸ್ವೆಲ್ಗೆ ಕ್ಯಾಪ್ಟನ್ಸಿ ಕೊಡಬೇಕು ಯಾಕಪ್ಪ ಅಂದ್ರೆ ಅವರು ಹೋದ ಸೀಸನ್ ಅಲ್ಲಿ ಒಂದು ಅದ್ಭುತವಾದಂತಹ ಆಟದ ಕ್ಯಾಮೆ ತೋರಿಸಿದ್ದಾರೆ ಅವರು ಕೂಡ ಇವಾಗ ಮತ್ತೆ ಅವರು ಒಂದು ಒಳ್ಳೆ ಫಾರ್ಮ್ ನಲ್ಲಿದ್ದಾರೆ ಅವರು ಕೂಡ ಒಂದು ಕ್ಯಾಪ್ಟನ್ಸಿ ಎಬಿಲಿಟಿ ಇದೆ ಅವರಿಗೂ ಕೂಡ ಒಂದು ಒಳ್ಳೆ ರೀತಿ ಕ್ಯಾಪ್ಟನ್ ಯಾವ ರೀತಿ ಮಾಡಬೇಕು ಎಂಬುದು ಕೂಡ ಅವರಿಗೆ ಗೊತ್ತಿದೆ ಅದಕ್ಕೋಸ್ಕರ ನನ್ನ ಪ್ರಕಾರ ಹೊರಗಿನ ದೇಶದವರು ಯಾರಾದರೂ ಕೊಡಬೇಕಪ್ಪ ಅಂದ್ರೆ ನನ್ನ ಪ್ರಕಾರ ಇವಾಗ ಮ್ಯಾಕ್ಸ್ವೆಲ್ಗೆ ಕ್ಯಾಪ್ಟನ್ ಕೊಡಬೇಕು ಮ್ಯಾಕ್ಸ್ವೆಲ್ ಅತ್ಯುತ್ತಮ ಆಟಗಾರರು ಅವರು ನಮ್ಮ ತಂಡವನ್ನು ಒಂದು ಉತ್ತಮ ಸ್ಥಿತಿಯಲ್ಲಿ ಒಯ್ಯುವಂತ ಒಂದು ಎಬಿಲಿಟಿ ಅವರು ಕೂಡ ಹೊಂದಿದ್ದಾರೆ ಸ್ನೇಹಿತರೆ ಈ ರೀತಿ ನಮ್ಮ ದೇಶದವರಿಗೆ ಕೊಡಬೇಕಪ್ಪ ಅಂದ್ರೆ ಶ್ರೇಯಸ್ ಅಯ್ಯರ್ ಇದ್ದಾರೆ ಹಾಗೆ ಶೇಖರ್ ಧವನ್ ರೇಸ್ ನಲ್ಲಿದ್ದಾರೆ ಅವರು ಕೂಡ ಒಳ್ಳೆ ಆಟಗಾರರು ಅವರು ಕೂಡ ರಿವ್ಯೂ ಅಲ್ಲಿ ಯಾವ ತಂಡಕ್ಕೂ ಸೇರಿಲ್ಲ ಆದ ಕಾರಣ ಇವಾಗ ನಮ್ಮ ಪ್ರಕಾರ ನಮ್ಮ ತಂಡಕ್ಕೆ ನಮ್ಮ ಕರ್ನಾಟಕ ಬೆಂಗಳೂರು ಆರ್ಸಿಬಿ ತಂಡಕ್ಕೆ ಯಾರು ಕ್ಯಾಪ್ಟನ್ ಆಗಬೇಕಪ್ಪ ಅಂದ್ರೆ ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್ ಆಗಬೇಕು ಅವರಿಗೆ ಮನ ಒಲಿಸಿ ಒಂದು ಒಂದು ಕ್ಯಾಪ್ಟನ್ಸಿ ಮಾಡಿದ್ರೆ ಉತ್ತಮ ಎಂದು ಹೇಳುತ್ತೇನೆ ಸ್ನೇಹಿತರೆ ಹಾಗಾದ್ರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಹೇಳಿ ನಮ್ಮ ಆರ್ಸಿಬಿ ತಂಡಕ್ಕೆ ಯಾರು ಕ್ಯಾಪ್ಟನ್ ಆಗಬೇಕು ಎಂಬುದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ ಸ್ನೇಹಿತರೆ ಇವಾಗ ನೀವೇನು ಮಾಡ್ತೀರಾ ಅಂದ್ರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಈ ಚಾನೆಲ್ ತಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ